ಇವತ್ತು ನಾನು ಭರವಸೆಯ ಬಗ್ಗೆ ಮಾತನಾಡುತ್ತೇನೆ. ಕೆಲವು ಸಮಯದಲ್ಲಿ ಸುತ್ತಲೂ ಎಲ್ಲ ಕಡೆಯೂ ಕತ್ತಲೆಯೇ ಸುತ್ತುವರಿದಂತೆ ಕಾಣುತ್ತದೆ, ಮತ್ತು ಯಾವ ಕಡೆಯಿಂದಲೂ ಬೆಳಕೆಂಬ ಭರವಸೆ ಕಾಣದು ಎಂಬುದರ ಬಗ್ಗೆ ನನಗೆ ಗೊತ್ತಿದೆ. ಆದರೆ ನನ್ನ ಮುದ್ದಿನ ಮಗುವೇ, ಕತ್ತಲಿಗೆ ಅದರದೇ ಆದ ಅಸ್ತಿತ್ವವಿದೆಯೇ? ಇದೆಯೋ ಅಥವಾ ಇಲ್ಲವೋ? ಅದು ಬರೀ ನಿನ್ನನ್ನು ನಿನ್ನೊಳಗೇ ಕಳುಹಿಸಿ ನಿನ್ನ ಆಂತರಿಕ ಬೆಳಕನ್ನು ಕಂಡುಕೊಳ್ಳುವಂತೆ ಮಾಡುತ್ತದೆ. ಮತ್ತೊಮ್ಮೆ ಭರವಸೆಯನ್ನೂ ಸಹ ಕಾಣಬಹುದು ಈ ಕತ್ತಲಿಂದ. ನಿನ್ನ ಹಿಂದಿನ ಕಹಿ ನೆನಪುಗಳ ನಡುವೆ ಮತ್ತು ನಾಳೆಗಳ ಚಿಂತೆಗಳಲ್ಲಿ ನಿನ್ನನ್ನು ಏಕಾಂಗಿಯಾಗಿ ಬಿಟ್ಟು ನಿನಗೆ ತುಂಬ ಕಠಿಣ ಪರಿಸ್ಥಿತಿಗೆ ತಂದೊಡ್ಡಬಹುದು ಈ ಕತ್ತಲೆ. ಹಾಗಾಗಿ ಭರವಸೆ ಮತ್ತು ವಿಶ್ವಾಸದಿಂದ ಇರುವುದು ಮತ್ತು ಪ್ರತಿಯೊಂದು ಕ್ಷಣಕ್ಕೂ ನಿನ್ನಿಂದಾದಷ್ಟು ಒಳ್ಳೆಯದನ್ನೇ ಕೊಡು. ನನ್ನ ಆಶೀರ್ವಾದಗಳು ಇವೆ.